ವಾಲ್ಯೂಮ್ ಸ್ಟಡಿ ಐದು ಚಾಪ್ಟರ್ ಹನ್ನೆರಡು ಪೇಜ್ ನಂಬರ್ ಇನ್ನೂರ ಮೂವತ್ತೆರಡು ನಿನ್ನ ಕೈಗೆ ಸಿಕ್ಕಿದ ಕೆಲಸವನ್ನೆಲ್ಲ ನಿನ್ನ ಪೂರ್ಣ ಶಕ್ತಿಯಿಂದ ಮಾಡು ನೀನು ಸೇರಬೇಕಾದ ಪಾತಾಳದಲ್ಲಿ ಶಿಯೋಲ್ ಆಬ್ಲಿವಿಯನ್ ಯಾವ ಕೆಲಸವೂ ಯುಕ್ತಿಯೂ ತಿಳುವಳಿಕೆಯೂ ಜ್ಞಾನವೂ ಇರುವುದಿಲ್ಲ ಪ್ರಸಂಗಿ ಒಂಬತ್ತನೇ ಅಧ್ಯಾಯ ಹತ್ತನೇ ವಚನ ಇಲ್ಲಿ ಪಾಥಾಳ ಲೋಕದ ಶಿಯೋಲ್ ಆಬ್ಲಿವಿಯನ್ ಬಗ್ಗೆ ಬಹಳ ಸಕಾರಾತ್ಮಕ ಹೇಳಿಕೆ ಇದೆ ಇದು ಕೆಟ್ಟವರಿಗೆ ಮಾತ್ರವೇ ಅನ್ವಯವಾಗುವುದಲ್ಲ ನೀತಿವಂತರಿಗೂ ಸಹ ಮರಣವನ್ನು ಪ್ರವೇಶಿಸುವವರೆಲ್ಲರಿಗೂ ಅನ್ವಯವಾಗುತ್ತದೆ ಮರಣದ ಶಿಯೋಲಿನಲ್ಲಿ ಆಬ್ಲಿವೆನಿನಲ್ಲಿ ಒಳ್ಳೆಯ ಕೆಲಸವೆಂದಾಗಲಿ ಕೆಟ್ಟ ಕೆಲಸವೆಂದಾಗಲಿ ಇಲ್ಲ ದೇವರನ್ನು ಸುತಿಸುವುದಾಗಲಿ ಶಪಿಸುವುದಾಗಲಿ ಇಲ್ಲ ಒಳ್ಳೆಯದನ್ನಾಗಲಿ ಕೆಟ್ಟದನ್ನಾಗಲಿ ಆಲೋಚಿಸುವುದು ಎಂಬುದಾಗಲಿ ಇಲ್ಲ ಪವಿತ್ರವಾದ ಜ್ಞಾನ ಅಪವಿತ್ರವಾದ ಜ್ಞಾನ ಎಂಬುವುದೂ ಇಲ್ಲ ದೇವಲೋಕದ ವಿವೇಕ ಅಥವಾ ಇತರ ವಿವೇಕವೆಂಬುದೂ ಇಲ್ಲ ಈ ಸಂಗತಿಯನ್ನು ಇದಕ್ಕಿಂತ ಹೆಚ್ಚಾಗಿ ಇನ್ನೂ ಸ್ಪಷ್ಟವಾಗಿ ನಿಶ್ಚಯಪೂರ್ವಕವಾಗಿ ಹೇಗೆ ಹೇಳಲು ಸಾಧ್ಯ ಪ್ರೀತಿಯು ಮರಣದಷ್ಟು ಬಲವಾಗಿದೆ ಪ್ರೀತಿ ದ್ರೋಹದಿಂದ ಹುಟ್ಟುವ ಮತ್ಸರವು ಪಾತಾಳದಷ್ಟು ಶಿಯೋ ಆಬ್ಲಿವೆನ್ ಕ್ರೂರ ಪರಮಗೀತ ಎಂಟನೇ ಅಧ್ಯಾಯ ಆರನೇ ವಚನ ಮರಣ ಸ್ಥಿತಿಯು ಅಂದರೆ ಆಬ್ಲಿವೆನ್ ಇಲ್ಲಿ ನಿಷ್ಕರುಣೆಯ ಮೂರ್ತೀಕೃತವಾಗಿ ಪ್ರತಿನಿಧಿಸಲ್ಪಟ್ಟಿದೆ ಯಾವುದೇ ಗುಣಲಕ್ಷಣ ಅಥವಾ ಸ್ಥಿತಿಯನ್ನು ಹೊರತುಪಡಿಸದೆ ಇದು ಇಡೀ ಮಾನವ ಕುಟುಂಬವನ್ನು ನುಂಗಿಬಿಡುತ್ತದೆ ಪಾತಾಳವು ಶಿಯೋಲ್ ಅಬ್ಲಿವೇನ್ ಹೆಚ್ಚು ಆತುರದಿಂದ ಅವಸರವಾಗಿ ಬಾಯಿ ತೆರೆಯಲು ಅವರ ಮಹಿಮೆ ಕೋಲಾಹಲ ಗದ್ದಲ ಉಲ್ಲಾಸ ಇವೆಲ್ಲ ಅದರೊಳಗೆ ಬಿದ್ದು ಹೋಗುವವು ಏಷಾಯ ಐದನೇ ಅಧ್ಯಾಯ ಹದಿನಾಲ್ಕನೇ ವಚನ ಪ್ರವಾದಿಯು ಇಲ್ಲಿ ಶಿಯೋಲನ್ನು ಅಥವಾ ಆಬ್ಲ್ಯುವೆನನ್ನು ವರ್ಚಸ್ಸಿನ ನಷ್ಟವನ್ನು ಅಗೌರವವನ್ನು ಇಸ್ರೇಲರ ಮೇಲೆ ಬಂದ ಅಪಮಾನವನ್ನು ವಿವರಿಸುವುದಕ್ಕಾಗಿ ಉಪಯೋಗಿಸುತ್ತಾನೆ ಅವರು ಬಹುಮಟ್ಟಿಗೆ ಸತ್ತವರಂತೆ ಆಗಿದ್ದಾರೆ ಅವರು ಹೆಚ್ಚು ಸಂಖ್ಯೆಯಲ್ಲಿ ಆಬ್ಲ್ಯನ ದಾಟಿ ಹೋಗಿದ್ದಾರೆ ಈ ಪರಿಚ್ಛೇದಕ್ಕೆ ಅಕ್ಷರಸವಾದ ಪಾತಾಳಕ್ಕೂ ಉರಿಯ ಅಗ್ನಿ ಸರೋಹರಕ್ಕೂ ಯಾವುದೇ ಸಂಬಂಧವಿಲ್ಲ ಬರುತ್ತಿರುವ ನಿನ್ನನ್ನು ಎದುರುಗೊಳ್ಳುವುದಕ್ಕೆ ಕೆಳಗಡೆ ಪಾತಾಳವು ಶಿಯೋಲ್ ಆಬ್ಲಿವೆನ್ ತಳಮಳಪಡುತ್ತದೆ ಏಷೆಯ ಹದಿನಾಲ್ಕನೇ ಅಧ್ಯಾಯ ಒಂಬತ್ತನೇ ವಚನ ಇದು ಒಂದು ಉನ್ನತವಾದ ಸಾಂಕೇತಿಕ ಭಾಷೆಯಾಗಿದೆ ಇದು ಬಾಬೇಲಿಗೆ ಅನ್ವಯವಾಗುತ್ತದೆ ಇದರ ನೆರವೇರಿಕೆಯು ಇನ್ನು ಮುಂದೆ ಆಗಬೇಕಾಗಿದೆ ಮತ್ತು ಅದು ಹತ್ತಿರವಾಗಿಯೇ ಇದೆ ಎಂದು ನಾವು ನಂಬುತ್ತೇವೆ ಮಹಾಬಾಬೇಲು ನುಂಗಲ್ಪಡಬೇಕು ಕಲ್ಲು ಬಂಡೆಯು ಸಮುದ್ರಕ್ಕೆ ಬಿಸಲ್ಪಡಬೇಕು ಅದು ಸಂಪೂರ್ಣವಾಗಿ ಇನ್ನಿಲ್ಲದಂತಾಗುವುದು ಮತ್ತು ಮರೆತು ಹೋಗುವುದು ಇದು ಆಬ್ಲಿವೆನಿಗೆ ಶಿಯೋಲ್ ಹೋಗುವುದು ಆಗ ಬಲಿಷ್ಠವಾದ ಒಬ್ಬ ದೇವದೂತನು ದೊಡ್ಡ ಬೀಸುವ ಕಲ್ಲಿನಂತಿರುವ ಒಂದು ಕಲ್ಲನ್ನು ಎತ್ತಿ ಸಮುದ್ರದೊಳಕ್ಕೆ ಹಾಕಿ ಮಹಾಪಟ್ಟಣವಾದ ಬಾಬೇಲು ಹೀಗೆಯೇ ದಡದಡನೆ ಕೆಡವಲ್ಪಟ್ಟು ಇನ್ನೆಂದಿಗೂ ಕಾಣಿಸುವುದಿಲ್ಲ ಪ್ರಕಟಣೆ ಹದಿನೆಂಟನೇ ಅಧ್ಯಾಯ ಇಪ್ಪತ್ತೊಂದನೇ ವಚನ ಇದು ಈ ಸನ್ನಿವೇಶದಲ್ಲಿ ತೋರಿಸಲಾಗಿದೆ ಪೀಡಿಸುವವರು ನಿಲ್ಲಿಸಿದ್ದು ಹೇಗೆ ಬಂಗಾರದ ಪಟ್ಟಣವು ಸ್ಥಗಿತಗೊಂಡಿದ್ದು ಹೇಗೆ ನಿನ್ನ ವೈಭವವು ವೀಣನಾದವು ಪಾತಾಳಕ್ಕೆ ತಳ್ಳಲ್ಪಟ್ಟಿದೆ ಇದು ಅದೇ ರೂಪಾರ್ಥವುಳ್ಳ ಬಾಬೆಲಿನ ನಾಶನವನ್ನು ತೋರಿಸುವ ಸಾಂಕೇತಿಕ ಚಿತ್ರಣದ ಮುಂದುವರಿಕೆಯಾಗಿದೆ ಆಕೆಯು ಮಹತ್ವವು ಸದ್ಯದಲ್ಲಿಯೇ ಭೂತಕಾಲದ್ದಾಗುವುದು ಉರಿಯುವ ಬೆಂಕಿಯಲ್ಲೆಲ್ಲ ಆಬ್ಲುವೆನಿನಲ್ಲಿ ಹೂತು ಹೋಗುವುದು ನೀವು ನಿಮ್ಮೊಳಗೆ ಮೃತುವಿನಿಂದ ಒಡಂಬಡಿಕೆಯನ್ನು ಪಡಕೊಂಡು ಪಾತಾಳದೊಡನೆ ಶಿಯೋಲ್ ಆಬ್ಲಿವೆನ್ ಒಪ್ಪಂದವನ್ನು ಮಾಡಿಕೊಂಡಿದ್ದೇವೆ ಏಷೆಯ ಇಪ್ಪತ್ತೆಂಟನೇ ಅಧ್ಯಾಯ ಹದಿನೈದನೇ ವಚನ ತಮ್ಮ ತಪ್ಪಾದ ಸಿದ್ಧಾಂತಗಳಿಂದ ದೇವರ ವಾಕ್ಯದ ನಿಜವಾದ ಬೋಧನೆಯಾದ ಪಾಪದ ಸಂಬಳ ಮರಣ ಎಂಬುದಕ್ಕೆ ಅಗೌರವ ತೋರಿಸಿದ ಕೆಲವರು ಅನುಭವಿಸಲಿರುವ ಉಗ್ರವಾದ ತೊಂದರೆಗಳ ಮುಗ್ಗರಿಸುವಿಕೆಯ ಮತ್ತು ಪತನದ ಬಗ್ಗೆ ಇಲ್ಲಿ ಕರ್ತನು ಮುಂತಿಳಿಸುವವನಾಗಿದ್ದಾನೆ ಈಗ ದೇವರ ವಾಕ್ಯವನ್ನು ಯಾರು ಕಪಟವಾದ ರೀತಿಯಲ್ಲಿ ಉಪಯೋಗಿಸಿಕೊಂಡು ಅವುಗಳಲ್ಲಿನ ಸತ್ಯದಿಂದ ತಮ್ಮನ್ನು ಪವಿತ್ರಗೊಳಿಸಿಕೊಳ್ಳುವ ಬದಲು ತಪ್ಪನ್ನು ಮಾಡುವ ಆಯ್ಕೆ ಮಾಡಿಕೊಂಡಿದ್ದಾರೋ ಅಂಥವರಿಗೆ ಪ್ರತೀಕಾರದ ಕಾಲವು ಹತ್ತಿರವಾಗಿಯೇ ಇದೆ ನಮ್ಮ ಮಹಾವಿರೋಧಿಯಾದ ಸೈಥಾನನು ಈ ಪ್ರಸ್ತಾಪದ ಬಗ್ಗೆ ಪ್ರಚಲಿತದಲ್ಲಿರುವ ಅಪನಂಬಿಕೆಯನ್ನು ದುರುಪಯೋಗಪಡಿಸಿಕೊಂಡು ಈ ಲೋಕದಲ್ಲಿ ಸುಳ್ಳು ವಾಗ್ದಾನಗಳುಳ್ಳ ಬೋಧನೆಗಳು ಹರಡುವಂತೆ ಮಾಡುತ್ತಾನೆ ಈಗಾಗಲೇ ಆತನು ಪೋಪರ ಅನುಯಾಯಿಗಳನ್ನು ಮತ್ತು ಅನ್ಯ ಜನರನ್ನು ಸತ್ತವರ ಹೆಸರಿನಲ್ಲಿ ಅವರನ್ನು ಅವರು ಸತ್ತಿಲ್ಲ ಆದರೆ ಅವರುಗಳು ಶುದ್ಧಿ ಲೋಕದಲ್ಲಿ ಪರ್ಗೆಟರಿನಲ್ಲಿ ಜೀವಂತವಾಗಿ ಅನೇಕ ಸಂಕಟಗಳನ್ನು ಅನುಭವಿಸುತ್ತಿದ್ದಾರೆ ಎಂಬ ಮೂಢನಂಬಿಕೆಯಿಂದ ಪೂಜೆ ಪುನಸ್ಕಾರಗಳನ್ನು ಮಾಡುವ ತಪ್ಪು ದಾರಿಗೆ ಎಳೆದಿದ್ದಾನೆ ಈಗ ತತ್ವಜ್ಞಾನ ಮತ್ತು ಕ್ರೈಸ್ತ ವಿಜ್ಞಾನದ ಆಧ್ಯಾತ್ಮಿಕತೆಯ ಮೂಲಕ ಅದೇ ವಿರೋಧಿಯು ಸತ್ತವರು ಸತ್ತಿರುವುದಿಲ್ಲ ಎಂಬ ನಂಬಿಕೆಯ ಕಾರಣದಿಂದ ಪ್ರೊಟೆಸ್ಟೆಂಟ್ ಕ್ರೈಸ್ತರ ಮೇಲೆ ವಿಶೇಷ ಆಕ್ರಮಣ ನಡೆಸಿ ಪರಿಣಾಮಕಾರಿಯಾದ ಪ್ರಭಾವದಿಂದ ಅವರನ್ನು ಮೋಸಗೊಳಿಸುವವನಾಗಿದ್ದಾನೆ ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ ಆಮೇಲೆ